ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಾಮರ್ಸ್ನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ನಾಗರಾಜ ಅಂತೇಳಿ, ಈಗಾಗಲೇ ನಮ್ಮೂರು ಅಭಿವೃದ್ಧಿ ಬಗ್ಗೆ ಏನೇಳಕ್ಕೆ ಇಷ್ಟಪಡ್ತೀರಿ ಅಂತಂದರೆ, ನಾವು ಈಗ 2004 ಎಮ್ ಟಿ ವಿ ನಾಗರಾಜನ್ ಅವ್ರು ಬಂದಮೇಲೆ ಅವತ್ತಿನ ಕೈ ಇವತ್ತರೆಗೂ ಈ ಕಾಮರ್ಸ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾನೇ ಇದ್ದಾರೆ, ಇನ್ನೂ ಮಾಡ್ತೀರಿ ಅಂತ ಭರವಸೆ ಸಮೇತ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕೆಲಸಗಳು ಕುಡಿಯ ನೀರಿರ್ಬೋದು, ಚರಂಡಿ ಇರ್ಬೋದು, ಮತ್ತು ಕಾಂಗ್ರೆಸ್ ರಸ್ತೆಗಳಿರ್ಬೋದು, ಇವೆಲ್ಲ ನಾವು ಕೇಳಿದ್ದಂಥ ಕೆಲಸಗಳು ಸಹ ಎಲ್ಲ ಸಮೇತ ಮಾಡಿಸ್ಕೊಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಕೆಲಸ ಇಲ್ಲ ಅಂತ ಹೇಳಿಲ್ಲ, ಇನ್ನೂ ಕೆಲಸಗಳು ಮಾಡ್ತೀನಿ ಅಂತಲೂ ಸಹ ಹೇಳಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿ ಎಷ್ಟು ವರ್ಷ ಆಯ್ತು ನೀವು? ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾನು ಈಗಾಗಲೇ ಒಂದು 3 ಆಯಿತು. 3 ಏನೆಲ್ಲ ಅಭಿವೃದ್ಧಿ ನೀವು ಮಾಡಿದ್ದೀರಿ? ಈಗ 3 ನಾವು ಇವಾಗ ಓವರ್ ಟ್ಯಾಂಕ್ ಮಾಡಿದ್ದೀವಿ, ಕುಡಿಯೋ ನೀರು ಮನೆ ಮನೆಗೆ ಎಲ್ಲಿ ಕೊಟ್ಟಿದ್ದೀವಿ, ಕಾಂಗ್ರೆಸ್ ರಸ್ತೆಗಳು ಮಾಡಿದ್ದೀವಿ, ಮನೆಗಳು 25 ಮನೆಯಲ್ಲಿ ಲೋನ್ ಕೊಟ್ಟಿದ್ದೀವಿ, ಇದೆಲ್ಲ ಸೌಕರ್ಯಗಳು ಮಾಡಿದ್ದೀವಿ ಸಾರ್ವಜನಿಕರಿಗೆ. ಕಾಮರ್ಸ್ನಿಂದ ಇವತ್ತು ಒಂದು ಕುಗ್ರಾಮ ಇತ್ತು, ಅದನ್ನು ಒಂದು ಸುವರ್ಣ ಗ್ರಾಮ ಮಾಡೋಕ್ಕೆ ನಾವು ಎಮ್ ಟಿ ವಿ ಸಹಾಯದಿಂದ, ನಾವು ನಾಗರಾಜನವರ ಸಹಾಯದಿಂದ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ವಿ, ಇನ್ನೂ ಮುಂದಿನ ಕೆಲಸ ಮಾಡ್ತಾಯಿದ್ವಿ, ಇನ್ನು ಮುಂದೆನೂ ಮಾಡ್ತಾನೇ ಇರ್ತೀವಿ. ಮುಂದೆ ಇನ್ನು 2 ಇದೆಯಲ್ಲ, 2 ಅವಧಿಯಲ್ಲಿ ಇನ್ನೇನೆಲ್ಲ ಅಭಿವೃದ್ಧಿಗಳಿಲ್ಲ? ಇನ್ನು 2 ಅಭಿವೃದ್ಧಿಗಳಲ್ಲಿ ಇನ್ನೂ ನಮ್ಮ ಸ್ವಲ್ಪ ಕಾಮಗಾರಿಗಳಿದೆ, ಅವೆಲ್ಲ ನಾವು ನಡೆಸ್ಕೊಡ್ತೀನಿ ಅಂತ. ನಾವು ಏನೇನೆಲ್ಲ ಬ್ಯಾಲೆನ್ಸ್ ಇದೆ? ನಮ್ಮ ಸ್ವಲ್ಪ ಕಾಂಗ್ರೆಸ್ ರಸ್ತೆ ಇದೆ, ಸ್ವಲ್ಪ ನಮ್ಮದು ಕಾಮರ್ಸ್ನಲ್ಲಿ ಇದು ಸ್ವಲ್ಪ ವಂಚನಹಳ್ಳಿಯಿಂದ ಕಾಮರ್ಸ್ನಲ್ಲಿ ಗ್ರಾಮಕ್ಕೆ ಸ್ವಲ್ಪ ರೋಡು ಅನಾನುಕೂಲ ಇದೆ, ಅದನ್ನು ಸಹ ಅಣ್ಣವ್ರ ಹತ್ರ ಮುಂದೆ ಇಟ್ಟಿದ್ದೀವಿ ನಾವು. ಅದು ಈಗಾಗಲೇ ಯಾವುದು ಸರಿಯಾಗಿ ಗ್ರ್ಯಾಂಡ್ಗಳು ಬಿಡುಗಡೆ ಆಗಿಲ್ಲ, ಕಡೆ ಬಿಡುಗಡೆ ಆದ ತಕ್ಷಣ ನಿಮಗೆ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಎಮ್ಮೆದವ್ರು ಮಾಡ್ಕೊಡೇ ಮಾಡ್ಕೊಡ್ತಾರೆ. ಅವರು ಮಿನಿಸ್ಟರ್ ಆಗಬೇಕು ಅಂತ ನಮ್ಮದು ಒಂದು ಆಸೆ, ಅವ್ರು ಮಂತ್ರಿ ಆಗಬೇಕು, ಮಂತ್ರಿ ಆಗಲೇ ಆಗ್ತಾರೆ, ಇದೊಂದು ಸ್ವಲ್ಪ ಲೇಟ್ ಇರ್ಬೋದು, ಆದರೆ ಅವ್ರ ಮಂತ್ರಿ ಸ್ಥಾನ ಅವ್ರು ಸಿಗುತ್ತೆ. ನಮ್ಮ ಹೊಸಕೋಟೆ ತಾಲೂಕು ಜನತೆ ಅವ್ರ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ನಂಬಿಕೆನ ಅವ್ರು ಯಾವತ್ತೂ ಸುಳ್ಳಾಗಲ್ಲ, ಎಲ್ಲ ಜನತೆನೂ ಅದೇ ಬಯಸ್ತಾ ಇದ್ದಾರೆ. ಈ ಹೊಸಕೋಟೆ ತಾಲೂಕು ಜನತೆ ನಮ್ಮ ಎಮ್ ಟಿ ನಾಗರಾಜನ ಅವ್ರ ಮಂತ್ರಿ ಪದವಿ ಬೇಕೇ ಬೇಕು ಅಂತ ಎಲ್ಲ ಜನತೆಯವರು ಕೂಡ ಒದ್ದಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಎಮ್ ಟಿ ನಾಗರಾಜನಿಗೆ ಲೇಟ್ ಆಗ್ಬೋದು, ಮಂತ್ರಿ ಪದವಿ ಸಿಗೇ ಸಿಗುತ್ತೆ, ಹೊಸಕೋಟೆ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ಈ ಹೊಸಕೋಟೆ ತಾಲೂಕು ಜನ ಪೂರ್ತಿ ಹಳ್ಳಿಗಳಿರ್ಬೋದು, ಸಿಟಿ ಟೌನ್ ಆಗಿರ್ಬೋದು, ಎಲ್ಲ ಈ ನಮ್ಮ ತಾಲೂಕು ಜನರಿಗೆ ಎಲ್ರಿಗೂ ಸಹ ಅಭಿವೃದ್ಧಿ ಕೆಲಸಗಳು ಮಾಡ್ತಾನೇ ಇದ್ದಾರೆ. ಎಲ್ರಿಗೂ ಸಹ ಈ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.